ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ಸೊ ಇವತ್ತು ನಾವು ಎಲ್ಲಿ ಬಂದಿದ್ದೀವಿ? ಸುಂಕದಕಟ್ಟೆ ಹತ್ರ ಹೆಗ್ಗನಹಳ್ಳಿ ಕ್ರಾಸ್ ಅಂತ ಹೇಳ್ಬಿಟ್ಟು ಬಂದಿರೋದು. ಈ ಜಾಗನ ನಮ್ಮನ್ನ ನಮ್ಮ ಕ್ಯಾಮ್ರಾ ಇಟ್ಕೊಂಡಿದ್ದಾರೆ. ನಮ್ಮ ಚಂದನ್ ಸರ್ ಚಂದನ್ ಅವರು ಸಜೆಸ್ಟ್ ಮಾಡಿರೋದು ಬರಲೇಬೇಕು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಪುಡಿ ಇಡ್ಲಿ, ಪುಡಿ ದೋಸೆ, ಬಾತ್ ದೋಸೆ ಎಲ್ಲಕ್ಕೂ ಹೆಚ್ಚಾಗಿ ಟೀ, ತಂದೂರಿ ಚಾಯ್ ಟೀ ಮಾಡ್ತಾರಂತೆ, ಭಾರಿ ಚೆನ್ನಾಗಿರುತ್ತಂತೆ ಹೇಳಿದ್ದಾರೆ. ಟೇಸ್ಟ್ ಮಾಡಲೇಬೇಕು ಇವತ್ತು. ಹೌದು, ನಮ್ಮ ಚಂದನ್ ಸಾಕಷ್ಟು ಬಾರಿ ಸಜೆಸ್ಟ್ ಮಾಡಿದ್ರು ಈ ಒಂದು ಜಾಗನ. ತುಂಬ ಅದ್ಭುತವಾದ ಬ್ರೇಕ್ಫಾಸ್ಟು, ಮಧ್ಯಾಹ್ನ ಊಟ ಎಲ್ಲ ಸಿಗುತ್ತಂತೆ. ನಾವಿವತ್ತು ಬ್ರೇಕ್ಫಾಸ್ಟ್ ಬಂದಿದ್ದೀವಿ. ಸೊ ಏನೇನು ಸಿಗುತ್ತೆ ಎಲ್ಲ ಟ್ರೈ ಮಾಡಿಕೊಂಡು ರಿವ್ಯೂ ಮಾಡ್ತೀವಿ. ಪೂರ್ತಿ ವಿಡಿಯೋ ನೋಡಿ. ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀವಿ. ನಮ್ಮ ಚಾನಲ್ನೇ ಅಂತಲ್ಲ, ಒಳ್ಳೆ ಒಳ್ಳೆ ಕಂಟೆಂಟ್ ಕ್ರಿಯೇಟರ್ಸ್ಗೆ ನಿಮ್ಮ ಸಪೋರ್ಟ್ ಬೇಕು. ದಯವಿಟ್ಟು ಮಾಡಿ, ನೀವು ಮಾಡ್ತೀವಿ ಅಂತ ಬನ್ನಿ, ಎಪಿಸೋಡ್ ಸ್ಟಾರ್ಟ್ ಮಾಡೋಣ. ಈ ಜಾಗದ್ದು ಕಂಪ್ಲೀಟ್ ಅಡ್ರೆಸ್ ಹಾಗೂ ಗೂಗಲ್ ಮ್ಯಾಪ್ ಲಿಂಕ್ ನಮ್ಮ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ, ದಯವಿಟ್ಟು ಒಂದ್ಸರಿ ರೆಫರ್ ಮಾಡ್ಕೊಳ್ಳಿ. ಇಲ್ಲಿ ಒಳ್ಳೆ ಮಸಾಲೋಡೆ, ಬೋಂಡಾ ಮತ್ತು ಪಡ್ಡು ಮಾಡೋ ಫೂಟೇಜಸ್ ಇದೆ, ನೋಡಿ ಎಂಜಾಯ್ ಮಾಡಿ. ಪೂರ್ತಿ ವಿಡಿಯೋ ನೋಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ. ಸಾಕಷ್ಟು ಜನ ಸಬ್ಸ್ಕ್ರೈಬ್ ಆಗದೇ ವಿಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀವಿ. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ಸರ್ ವಿವೇಕ್ ಅಂತ. ಸರ್ ನಿಮ್ದು ಟೀ ಪಾಸಿಟಿವ್? ಹೌದು. ಈ ಟೀ ಪಾಸಿಟಿವ್ ಹೋಟೆಲ್ ಬಗ್ಗೆ ನಮ್ಮ ವೀಕ್ಷಕರಿಗೆ ಸ್ವಲ್ಪ ತಿಳಿಸ್ಕೊಡಿ ಸರ್. ಸರ್ ಟೀ ಪಾಸಿಟಿವ್ ಅಂದ್ರೆ ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ ತಂದೂರಿ ಟೀ ಪಾಯಿಂಟ್ ಮಾಡೋಣ, ನಮ್ಮ ಏರಿಯಾದಲ್ಲಿ ಲೋಕಲಲ್ಲಿ ಫೇಮಸ್ ಮಾಡೋಣ ಅಂತ ಮಾಡಿದ್ದು. ಆ ಟೀ ತುಂಬ ಪಾಪ್ಯುಲರ್ ಆಗೋಯ್ತು. ಅಲ್ಲಿಂದ ಏನು ಟಿಫನ್ ಇಲ್ವಾ, ಟಿಫನ್ ಇದ್ರೆ ಒಳ್ಳೇದು, ಟೀ ಜೊತೆ ಕಾಫಿ ಜೊತೆ ಅಂತ ಕೇಳಿದ್ರು. ಅಲ್ಲಿಂದ ಟಿಫನ್ಗೆ ಹೋಗಿದ್ದೀವಿ, ಟಿಫನಿಂದ ಮೀಲ್ಸ್ಗೂ ಬಂದಿದ್ದೀವಿ. ಸೊ ಚೆನ್ನಾಗಿದೆ ರೆಸ್ಪಾನ್ಸು. ಸೊ ಈ ಥರ ಸ್ಟಾರ್ಟ್ ಆಗಿ ಜರ್ನಿ ಇದು. ಓಕೆ, ನನಗೊಂದು ತುಂಬ ನಿಮ್ಮಿಂದ ತುಂಬ ರೆಫರ್ ಮಾಡ್ತಾ ಮಾಡಿ ಮಾಡಿ ಅಂತ. ಇನ್ನೊಂದು ನಮ್ಮ ಸ್ನೇಹಿತರು ಕೂಡ ಬಂದು ಮಾಡಿ ಅಂತ ಹೇಳಿದ್ರು, ನಾವು 3 ಡೇಸಿಂದ ಟ್ರೈ ಮಾಡ್ತಿದ್ವಿ ಬರಲಿಕ್ಕೆ. ಹೌದು, ಚಾನ್ಸ್ ಸಿಕ್ಕಿದ್ರೆ ಖುಷಿ ಆಯಿತು. ಸರ್ ಮತ್ತೊಂದು ವಿಷಯ ಏನು ಅಂತ ಹೇಳಿದ್ರೆ, ನಿಮ್ಮದು ಓಪನಿಂಗು ಮತ್ತು ಕ್ಲೋಸಿಂಗು ಟೈಮಿಂಗ್ಸ್? ಸರ್ ಬೆಳಗ್ಗೆ 7 ಗಂಟೆಗೆ ಆಲ್ಮೋಸ್ಟ್ ಎಲ್ಲ ಡಿಶಸ್ ರೆಡಿ ಇರುತ್ತೆ. ಟೀ ಕಾಫಿ ಕೌಂಟರ್ ಅಂತ ನಮ್ಮ 6:15 ರೆಡಿ ಇರುತ್ತೆ. ಆಲ್ರೆಡಿ ಜನನು ಗೊತ್ತಾಗಿದೆ, ತುಂಬ ಬೇಗನೆ ಅರ್ಲಿ ಇರ್ತಾರೆ. ಆ ಕೌಂಟರ್ ಮತ್ತೆ ಓಪನ್ ಇರುತ್ತೆ 7 ಗಂಟೆಗೆ. ಟಿಫನ್ ಓಪನ್ ಆದರೆ 12:30 ಇರುತ್ತೆ. 12:30 4:00 ಮಾಮೂಲಿ ಇದು ಮೀಲ್ಸ್ ಇರುತ್ತೆ. 4 ಗಂಟೆ ಮೇಲೆ ಬಜ್ಜಿ, ಸ್ನ್ಯಾಕ್ಸು, ದೋಸೆ, ಇದು ಟಿಫನ್, ಸೌತ್ ಇಂಡಿಯನ್ನು ಎಲ್ಲ ಇರುತ್ತೆ. ಚಾಟ್ಸ್ ಕೂಡ ಇರುತ್ತೆ ಆ ಕಡೆ ಸೈಡು. ಸೊ ನೈಟು 10:00 ಆಲ್ಮೋಸ್ಟ್ ನಡೀತಾ ಇರುತ್ತೆ ಸರ್ ಕಂಟಿನ್ಯೂಸ್. ಮೀಲ್ಸ್ ಮೀಲ್ಸ್ ವಿಷಯಕ್ಕೆ ಬಂದಾಗ ಮೀಲ್ಸಲ್ಲಿ ಏನು ಸ್ಪೆಷಲ್ ಸರ್? ನಿಮ್ಮಲ್ಲಿ ಮೀಲ್ಸಲ್ಲಿ ಏನು ಸಿಗುತ್ತೆ ಸರ್? ಮೀಲ್ಸ್ ಅಂದರೆ ಉಪ್ಸಾರು ಡೈಲಿ ಇರುತ್ತೆ, ನಾಟಿ ಸ್ಟೈಲ್ ಉಪ್ಸಾರು ಇರುತ್ತೆ, ಮುದ್ದೆ ಇರುತ್ತೆ, ಜೊತೆಗೆ 50 ರೂಪಾಯಿ ಫುಲ್ ಮೀಲ್ಸ್ ಅಂತ ಕನ್ಸರ್ಟ್ ಮಾಡಿದ್ದೀವಿ. ಯಾಕಂದ್ರೆ ಯೋಚನೆ ಮಾಡೋದೇ ಇಲ್ಲ, ಈಗ ನೀವು 50 ರೂಪಾಯಿ ಕೊಟ್ಟರೆ ನೀವು ಹೊಟ್ಟೆ ತುಂಬ ನೀವು ಟೆನ್ಷನ್ ತೊಳೆದೇ ಊಟ ಮಾಡ್ಬೋದು. ಅನ್ಲಿಮಿಟೆಡ್ ಇದೆ, 50 ರೂಪಾಯಿಗೆ ಫುಲ್ ಮೀಲ್ಸ್ ಇದೆ. ಅಂದರೆ ನೀವು ಇಷ್ಟು ತೊಗೊಬೇಕಾ, ಅಯ್ಯೋ ಆಫ್ ತೊಗೊಂಡ್ರೆ ಎಷ್ಟು, ಹೆಚ್ಚು ಕಡಿಮೆ ತಲೆ ಕ್ಯಾಲ್ಕುಲೇಷನೇ ಬೇಡ, ಊಟ ಆರಾಮಾಗಿ ಊಟ ಮಾಡ್ಬೋದು. ಆ ಕನ್ಸೆಪ್ಟ್ ಸರ್ ಸಂಡೇ ಆಫ್ ಡೇ, ಸಂಡೆ ಟಿಫನ್ ಬಿಟ್ಟರೆ ಮೀಲ್ಸ್ ಇರಲ್ಲ. ಅದು ಬಿಟ್ಟರೆ ಇನ್ನು ಆಯ್ದ ಪೂಜೆ, ವಿಜಯದಶಮಿ 2 ದಿನ ಬಿಟ್ಟರೆ ವರ್ಷದಲ್ಲಿ ಯಾವ ದಿನ ರಜೆ ಇರಲ್ಲ. ಅದು ಕಂಟಿನ್ಯೂಸ್ ಇರುತ್ತೆ, 7:00 to 10:00 ಡೈಲಿ ಇರುತ್ತೆ. ಮತ್ತು ಅದೇ ಟಿಫನಲ್ಲಿ ಸ್ವಲ್ಪ ವೆರೈಟೀಸ್ ಆ್ಯಡ್ ಮಾಡಿದ್ದೀವಿ. ಅಕ್ಕಪಕ್ಕ ನಿಯರ್ ಬೈ ಎಲ್ಲೂ ಸಿಗಲ್ಲ, ಸಿಕ್ಕಿರೋ ನಗರಪೇಟೆ, ಕಬ್ಬನ್ಪೇಟೆ ಆ ಕಡೆ ಇರೋ ಇದು ನಾವು. ಅಲ್ಲಿಂದನೇ ಬಂದಿರೋ ಕುಕ್ಕು ನಮಗೆ, ಅವರು 4-5 ವರ್ಷ ಫ್ಯಾಮಿಲಿ ಥರ ಇದ್ದೀವಿ.
ಸೊ ನಮ್ಮ ಪಾರ್ಟ್ನರು ಮತ್ತು ನಾವು ಶೇರ್ ಮಾಡಿರೋದಲ್ವ, ತೇಜಸ್ ಅಂತ ಅವರು, ನಾನು ಶೇರ್ ಮಾಡಿರೋದು. ಸೊ ಅವರು ಸ್ಪೆಷಲೇ ಟ್ರೈ ಮಾಡೋಣ, ಏ ಲೋಕಲ್ ಇದೆ ಏನು ಅಂತ ಯೋಚನೆ ಮಾಡಿದ್ಬಿಡ, ನಮ್ಮ ಏರಿಯಾಗೂ ಎಲ್ಲ ಟ್ರೈ ಮಾಡೋಣ ಅಂತ ಎಲ್ಲ ವೆರೈಟಿ ಇದೆ ನಾಷ್ಟ. ಸರ್, ಇನ್ನೊಂದು, ನಿಮ್ಮ ಹೋಟೆಲಲ್ಲಿ ಸ್ಪೆಷಲ್ ಏನು ಸಿಗ್ಬೋದು ಸರ್? ಸರ್, ತಂದೂರಿ ಟೀ ಟ್ರೈ ಮಾಡಲೇಬೇಕು ನೀವು. ತಂದೂರಿ ಟೀ ಟ್ರೈ ಮಾಡಬೇಕು. ಕಾಫಿನ ತುಂಬ ಲೈಕ್ ಮಾಡ್ತಾರೆ, ಬಟ್ ತಂದೂರಿ ಟೀ ನಮ್ಮ ಸ್ಪೆಷಲ್ಲು, ನಮ್ಮ ಪ್ರೈಡ್ ಅದು. ಅದು ಬಿಟ್ಟು ಚಾಕ್ಲೇಟ್ ಕಾಫಿ ಅಂತ ಒಂದು ಮಾಡಿದ್ದೀವಿ, ಅದು ತುಂಬ ಜನ ಲೈಕ್ ಮಾಡ್ತಾ ಇದ್ದಾರೆ. ಮಸಾಲೆ ದೋಸೆ ತುಂಬ ಮೂವಿಂಗು, ಅಲ್ಲಿ ಪುಡಿ ಬಾತ್ ದೋಸೆ ಅಂತ ಮಾಡ್ತೀವಿ. ಬಾತ್ ದೋಸೆ ನೀವು ನಿಯರ್ ಬೈ ಎಲ್ಲೂ ಹೋದ್ರು ಯೂಸ್ವಲಿ ಅಕ್ಕಪಕ್ಕ ಎಲ್ಲೂ ಸಿಗಲ್ಲ ಮೆನು. ಪಡ್ಡು ಡೈಲಿ ಇರುತ್ತೆ, ಅದಕ್ಕೊಂದು ಪೌಡರ್ ಹಾಕಿ ಸ್ಪೆಷಲ್ ಕೊಡ್ತೀವಿ. ಪುಡಿ ರೈಸ್ ಅಂತ ಒಂದು ಮಾಡ್ತೀವಿ, ತುಪ್ಪದ ಇಡ್ಲಿ ಅಂತ ಒಂದಿರುತ್ತೆ. ರೆಗ್ಯುಲರ್ ಮೆನು ಜೊತೆ ಇದು ಇದೆ, ಮತ್ತೆ ರಾಗಿ ದೋಸೆ ಇದೆ. ಹೆಲ್ತಿ ಕೇಳೋರಿಗೆ ಎಷ್ಟು ಡಯಾಬಿಟಿಸ್, ಅವ್ರು ರಾಗಿ ದೋಸೆ ಎಲ್ಲ ಇರುತ್ತೆ. ಇನ್ನು ತುಂಬ ವೆರೈಟಿ ಇದೆ, ಬಂದು ಒಂದ್ಸರಿ ಟ್ರೈ ಮಾಡಿ. ಅಲ್ಲ ನಾನು ಮೇಕಿಂಗ್ ಪ್ರೋಸೆಸ್ ನೋಡ್ತಿದ್ದೆ, ತುಪ್ಪದಲ್ಲೆಲ್ಲ ಮಾಡ್ತಿದ್ರು. ಹೌದು ಸರ್, ಪಡ್ಡು ಮಾಡ್ತಿದ್ರು ನೋಡಿದ್ರೆ ಖುಷಿ ಆಯ್ತು. ಇಷ್ಟು ಕಡಿಮೆ ಬೆಲೆಯಲ್ಲಿ ನೀವು, ನಾನು ಅಲ್ಲಿ ನೋಡ್ಬೇಕಂದಾಗ ಸೆಟ್ ಮಸಾಲ ದೋಸೆ ಅಂತ ಕೊಟ್ಟಿ 50 ರುಪೀಸ್ಗೆ, ಇಷ್ಟು ಈ ತರ ಕಡಿಮೆ ಬೆಲೆಯಲ್ಲಿ ನೀವು ಈ ತರ ಮಾಡೋದು ಏನು ಸರ್ ಪ್ರೇರಣೆ ನಿಮಗೆ? ಸರ್, ಅಂದ್ರೆ ಮಾರ್ಜಿನ್ ಇದೆ, ಬಟ್ ಮಿನಿಮಮ್ ಮಾರ್ಜಿನ್ ಅಲ್ಲೇ ಮಾಡೋಣ, ಕ್ರೌಡ್ ಕ್ರಿಯೇಟ್ ಆಗಲಿ. ಅಂದ್ರೆ ಹೆಂಗಂದ್ರೆ ಜನ ಬರ್ತಾ ಜನ ಬರ್ತಾರೆ, ಜನ ನೋಡಿ 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 ಜನ ಬರಲಿ, ಒಂದು ಇದೇ ತರ ಇರಲಿ. ಏನೋ ಒಂದು ಸ್ವಲ್ಪ ಊಟ ಕೊಡೋದ್ರಲ್ಲಿ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಸರ್. ಅಂದ್ರೆ ನಾವು ಫುಡ್ ಡಿಪಾರ್ಟ್ಮೆಂಟ್ ಇಂದ ಕೆಲಸದಿಂದಾನೆ ಈ ಕಡೆ ಬಂದಿರೋದು. ಸೊ ಅನ್ಕೊಂಡ್ವಿ ರೀಸನಬಲ್ ರೇಟ್ ಇರೋಣ, ಯಾಕಂದ್ರೆ ಏರಿಯಾ ಜನ ಕಾನ್ಶಿಯಸ್ ಆಗಿ ಇದ್ದಾರೆ ಈ ಕಡೆ, ರೇಟ್ ಕಾನ್ಶಿಯಸ್ ಆಗಿದ್ದಾರೆ, ಜೊತೆಗೆ ಕ್ವಾಲಿಟಿ ಏನು ಕೊಡಲೇಬೇಕು, ಅದೆಲ್ಲ ಕಾಂಪ್ರಮೈಸ್ ಮಾಡೋಕ್ಕಲ್ಲ. ಸೊ ಮಿನಿಮಮ್ ರೇಟಲ್ಲೇ ಮಾಡೋಣ ಬಿಡು, ಮಾರ್ಜಿನ್ ಕಡಿಮೆ ಇರಲಿ ಬಟ್ ಬಲ್ಕಲ್ಲಿ ಹೋಗಲಿ ಅಂತ ಈ ಕಾನ್ಸೆಪ್ಟ್ ಇದೆ ಸರ್. ಮಾರ್ಜಿನ್ ಇಲ್ಲ ಅಂತ ಹೇಳೋ, ಕಡಿಮೆ ಇದೆ. ಸೂಪರ್ ಸರ್, ನಾವು ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿತ್ತು. ಆಲ್ ದ ಬೆಸ್ಟ್ ಸರ್ ನಿಮಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹಾಂ ಸರ್. ಪಾಸಿಟಿವ್ನಲ್ಲಿ ಸಿಗೋ ವೆರೈಟೀಸ್ ಆಫ್ ದೋಸೆದು ಫೂಟೇಜಸ್ ಇಲ್ಲಿ ಬರುತ್ತೆ. ಇವ್ರ ಮೇಕಿಂಗ್ ಪ್ರೊಸೆಸ್ಸೇ ಅದ್ಭುತವಾದ ಒಂದು ಪ್ರೊಸೆಸ್ಸು. ಸಿಕ್ಕಾಪಟ್ಟೆ ತುಪ್ಪ ಬಳಸ್ತಾರೆ, ಪ್ಯೂರ್ ನಂದಿನಿ ತುಪ್ಪ. ನಿಮಗೆ ಫೂಟೇಜಸ್ ನೋಡಿದ್ರೆ ಅರ್ಥ ಆಗುತ್ತೆ ಯಾವ ಥರ ಕ್ವಾಲಿಟಿ ಫುಡ್ ಬ್ರೇಕ್ಫಾಸ್ಟ್ ಸಿಗುತ್ತೆ ಇಲ್ಲಿ ಅಂತ. ತುಂಬ ಒಳ್ಳೆಯ ಜಾಗ, ಈ ಜಾಗಕ್ಕೆ ಸಾಕಷ್ಟು ಸಪೋರ್ಟ್ ಬೇಕು ಅಂತ ನಮ್ಮ ಅಭಿಪ್ರಾಯ ಇದೆ. ನೀವು ಫೂಟೇಜಸ್ ನೋಡ್ಬಿಟ್ಟು ನಿಮ್ಗೆ ಏನು ಅನಿಸುತ್ತೋ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ಒಂದು ನಿಜವಾಗ್ಲೂ ಒಂದು ಹಿಡನ್ ಜಂಬ್ ಅಂತಲೇ ಹೇಳಬೇಕು. ಒಳ್ಳೆ ಬ್ರೇಕ್ಫಾಸ್ಟು ಕೊಡೋ ಬೆಲೆಗೆ ಒಂದು ಸೂಪರ್ ಧೂಳ್ದಮಾಗ ಕ್ವಾಲಿಟಿ ಫುಡ್ ಸಿಗುತ್ತೆ. ನೀವು ಹೋದಾಗ ಇದನ್ನು ಖಂಡಿತ ಎಂಜಾಯ್ ಮಾಡಿ ನಮಗೆ ತಿಳಿಸ್ತೀರಿ ಅಂತ ಭಾವಿಸ್ತೀವಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ, ಹೇಗಿತ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಮಗೂ ತುಂಬ ಹೊಸದು ಅನಿಸಿದ್ದು ಇಲ್ಲಿ ಸಿಗುವಂಥ ಒಂದು ಸೆಟ್ ಮಸಾಲೆ ದೋಸೆ ಸಖತ್ ರುಚಿಯಾಗಿತ್ತು. ಮುಂದೆ ಸೋಮು ರಿವ್ಯೂ ಮಾಡಿದ್ದಾರೆ, ಜೊತೆಗೆ ನಮ್ಮ ಸ್ನೇಹಿತರಾದ ಚಂದನ್ ಅವರೂ ರಿವ್ಯೂ ಮಾಡಿ ಹೇಳಿದ್ದಾರೆ. ಸಿಕ್ಕಾಪಟ್ಟೆ ಒಳ್ಳೆ ಒಂದು ಸೆಟ್ ಮಸಾಲೆ ದೋಸೆ ಅಂತ ಹೇಳ್ಬೋದು. ಒಳ್ಳೆ ತುಪ್ಪ ಹಾಕ್ತಾರೆ, ಒಳ್ಳೆ ಪುಡಿ ಹಾಕ್ತಾರೆ, ಇನ್ನೋಸ್ ಮಾಡುವಂಥ ಪುಡಿ. ಆ ಫೂಟೇಜಸ್ ಇಲ್ಲಿ ಬರ್ತಾಯಿದೆ ನೋಡಿ. ಇದ್ರ ಬೆಲೆ ಲಾಸ್ಟ್ನಲ್ಲಿ ನಮ್ಮ ಸೋಮು ತಿಳಿಸ್ಕೊಡ್ತಾರೆ, ನೀವು ಕೇಳಿದ್ರೆ ಆಶ್ಚರ್ಯ ಪಟ್ಬಿಡ್ತೀರಾ. ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ಹೋಗಿ ನೋಡಿ, ಕೇವಲ 50 ರೂಪಾಯಿಗೆ 3 ದೋಸೆ ಸಿಗುತ್ತೆ. ಈ ಥರ ಒಂದು ಅದ್ಭುತವಾದ ದೋಸೆ, ಸಾಕಷ್ಟು ಫಾಸ್ಟ್ ಮೂವಿಂಗ್ ಅಂತಲೂ ನಮಗೆ ಕೇಳ್ಪಟ್ವಿ ಅಲ್ಲಿ ಹೋದಾಗ. ನೀವು ಹೋದಾಗ ಇದನ್ನು ಖಂಡಿತ ಟ್ರೈ ಮಾಡಬೇಕಾಗಿರುವಂಥ ಒಂದು ಬ್ರೇಕ್ಫಾಸ್ಟ್ ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದೆ ಪುಡಿ ಇಡ್ಲಿ ಮತ್ತು ಒಂದು ಬಾತ್ ದೋಸೆ ಬರೋ ಫೂಟೇಜಸ್ ಇದೆ, ಪೂರ್ತಿ ವಿಡಿಯೋ ನೋಡಿ. ನಿಮಗೆ ಮೇಕಿಂಗ್ ಪ್ರೊಸೆಸ್ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ಬೋದು. ಇಲ್ಲಿನ ಮೇಕಿಂಗ್ ಪ್ರೊಸೆಸ್ಸೇ ಚೆನ್ನಾಗಿದೆ, ನಾನು ಮೊದಲೇ ಹೇಳ್ದಂಗೆ. ನೋಡಿ, ಎಂಜಾಯ್ ಮಾಡಿ.
ಸತ್ಯ ಬೆಳಗ್ಗೆನೆ ಅರ್ಲಿ ಮಾರ್ನಿಂಗೆ 6 ಗಂಟೆಗೆ ಎದ್ದು ಒಂದು ಬಂದಾದ್ಮೇಲೆ ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಕಾಯ್ತಾ ಇದೆ ನಮಗೆ. ನಾನು ಇಲ್ಲೂ ಕೇಳಿರಲಿಲ್ಲ, ಸೆಟ್ ದೋಸೆ ಕೇಳಿದ್ದೀನಿ ನಾನು. ಫಸ್ಟ್ ಟೈಮು ಸೆಟ್ ಮಸಾಲೆ ದೋಸೆ ಅಂತ ಕೊಟ್ಟಿದ್ದಾರೆ, ಅದು 50 ರೂಪಾಯಲ್ಲಿ 3 ಬೇರೆ ಕೊಡ್ತಾರಂತೆ ಅದು. ಸೊ ಅದು ತುಪ್ಪದಲ್ಲೇ ತುಂಬ ಮಾಡ್ತಿದ್ರು, ಆ ಮೇಕಿಂಗ್ ಪ್ರೊಸೆಸ್ ನೋಡಿದೆ ನಾನು. ಒಳ್ಳೆ ರೋಸ್ಟ್ ಮಾಡಿದ್ದಾರೆ. ಹೌದು, ಒಳ್ಳೆ ರೋಸ್ಟು ಮಾಡಿದ್ದಾರೆ. ಓಪನ್ ಮಾಡಿ ನೋಡೋಣ ಹೇಗಿದೆ ಅಂತ. ಪುಡಿ ಹಾಕಿದ್ದಾರೆ, ತುಪ್ಪನೂ ಹಾಗೆ ಜಿನಿತಿದೆ, ತುಂಬ ಕ್ರಿಸ್ಪಿ ಆಗಿರೋ ಸೆಟ್ ಸೈಜ್ ಇರೋ ಮಸಾಲೆ ದೋಸೆ. ಅದ್ರ ಜೊತೆಯಲ್ಲಿ 2 ಚಟ್ನಿ ಕೊಟ್ಟಿದ್ದಾರೆ, ಒಂದು ಕೆಂಪು ಚಟ್ನಿ, ಒಂದು ಇನ್ನೊಂದು ನಾರ್ಮಲ್ ಚಟ್ನಿ. ಟೇಸ್ಟ್ ಮಾಡೋಣ. ಅದ್ಭುತವಾದ ಟೇಸ್ಟು, ಖಾರ ಲೈಟಾಗಿ ಖಾರನೂ ಇದೆ ಸ್ವಲ್ಪ. ಇದನ್ನು ಹೇಳಬೇಕಂದ್ರೆ ಸೆಟ್ ಮಸಾಲೆ ದೋಸೆ ಅನ್ನೋದಕ್ಕಿಂತಲೂ ಮಿನಿ ಮಸಾಲೆ ದೋಸೆ ಅನ್ಬೋದು. ಇದಕ್ಕೆ ತುಂಬ ಚೆನ್ನಾಗಿದೆ, ದೋಸೆನೂ ಅಷ್ಟೇ ತುಂಬ ಕ್ರಿಸ್ಪಿಯಾಗಿದೆ ದೋಸೆ. ಅದ್ರ ಮೇಲೆ ಪುಡಿ ಉದುರಿಸೋದ್ರಿಂದ ಸ್ವಲ್ಪ ಖಾರ, ತುಪ್ಪನೂ ಹಾಗೆ ಕಾಣುತ್ತೆ. ಸೊ ಆಲೂ ಪಲ್ಯನೂ ತುಂಬ ಇಷ್ಟ ನನಗೆ, ಅದನ್ನು ನುಣ್ಣಗೆ ಸ್ಮ್ಯಾಶ್ ಮಾಡಿ ಲೈಟಾಗಿ ಖಾರ ಇರೋದ್ರಿಂದ ಅದ್ಭುತವಾಗಿ ಟೇಸ್ಟ್ ಇದೆ. ಇನ್ನೊಂದು ಬೈಟ್ ಹೋಗ್ತಾ ಇದ್ದೀನಿ. ನಿಜವಾಗ್ಲೂ ಸೂಪರ್ ಬರೋ, ಎಂಜಾಯ್ ಮಾಡ್ತೀನಿ. ಓಕೆ, ಈ 3 ದೋಸೆ ಕೊಟ್ಟಿದ್ದಾರೆ, 3 ದೋಸೆ ನಾನು ತಿನ್ನೋದಕ್ಕಾಗೋದಿಲ್ಲ. ಇದನ್ನ ಒಂದು ಸದ್ಯ ನೀನು ತಿನ್ನಬೇಕು, ಇನ್ನೊಂದು ನಮ್ಮ ಸಜೆಸ್ಟ್ ಮಾಡಿದ್ರೆ ನಮ್ಮ ಸ್ನೇಹಿತರು ಇದ್ದಾರೆ ಚಂದನ್ ಅಂತೇಳಿ, ಅವ್ರಿಗೂ ಒಂದು ದೋಸೆ ಇದು. 3 ಖಾಲಿ ಮಾಡಿ ಮತ್ತೆ ನಾವು ಸಿಗೋಣ. ಈ ಜಾಗ ಇರೋದು ಸುಂಕದಕಟ್ಟೆ ಹೆಗ್ನಹಳ್ಳಿ ಕ್ರಾಸಲ್ಲಿ. ನಮ್ಮನ್ನು ಈ ಸಜೆಸ್ಟ್ ಮಾಡಿದ್ದು ನಮ್ಮ ಸ್ನೇಹಿತರಾದ ಚಂದನ್ ಅವರು. ಚಂದನ್, ನೀವು ಯಾವಾಗಿಂದ ಬರ್ತಾ ಇದ್ರ ಇಲ್ಲಿ? ನಮ್ಮ ಫ್ರೆಂಡ್ಗೆ ಹೋಟೆಲ್ ಇದು, ಲಾಕ್ಡೌನ್ ಆಗಿದ ತಕ್ಷಣ ಸ್ಟಾರ್ಟ್ ಮಾಡಿದ್ದು. ಸ್ಪೆಷಾಲಿಟಿ ಏನಪ್ಪ ಅಂದರೆ ಇಲ್ಲಿ ದೋಸೆ, ಆಮೇಲೆ ಪುಡಿ ರೈಸ್ ಬಾತ್, ಆಮೇಲೆ ಟೀ. ತಂದೂರಿ ಚಾಯ್ ಸುತ್ತಮುತ್ತ ಎಲ್ಲೂ ಇಲ್ಲ, ಇಲ್ಲಿ ಒಂದೇ ಕಡೆ ಸಿಗೋದು ಈ ಪರ್ಟಿಕ್ಯುಲರ್ ಏರಿಯಾ ಈ ಸರೌಂಡಿಂಗ್ಸಲ್ಲಿ. ಸೊ ಅದಕ್ಕೆ ತುಂಬ ಫೇಮಸ್ ಇದೆ, ತುಂಬ ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ. ಸೊ ಇವಾಗ ಚೆನ್ನಾಗಿ ಆಗ್ತಿದೆ, ತುಂಬ ಚೆನ್ನಾಗಿ ಆಗ್ತಿದೆ. ಆಮೇಲೆ ಥ್ಯಾಂಕ್ಸ್ ಟು ಯು ಆ್ಯಂಡ್ ಸತ್ಯ ಈ ಥರ ಹೋಟೆಲ್ಗಳಿಗೆ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಸೊ ಇದೇ ಥರ ಹೆಚ್ಚೆಚ್ಚು ಹೋಟೆಲ್ಗೆ ಸಪೋರ್ಟ್ ಮಾಡಿ ಬೇರೆಯವ್ರಿಗೂ ಹಾಗೆ ಹೆಲ್ಪ್ ಆಗುತ್ತೆ. ಓಕೆ, ಖಂಡಿತವಾಗ್ಲೂ ನಿಮ್ಮಂಥವ್ರು ಸಪೋರ್ಟ್ ಇದ್ದರೆ ಖಂಡಿತವಾಗ್ಲೂ ನಾವು ಈ ಥರ ಮಾಡ್ತೀವಿ. ಓಕೆ, ತಿಂದು ಖಾಲಿ ಮಾಡೋಣ. ಥ್ಯಾಂಕ್ ಯು ಚಂದನ್. ಥ್ಯಾಂಕ್ ಯು ಸೊ ಮಚ್. ಸೊ ಒಳ್ಳೆ ಘೀ ಇಡ್ಲಿ ಕೊಟ್ಟಿದ್ದಾರೆ, ಘೀ ಪುಡಿ ಇಡ್ಲಿ. ಇಲ್ಲಿ ನೋಡು ಕ್ಲೋಸಪ್ಪಲ್ಲಿ ಯಾವ ಥರ ಇದೆ ಅಂತ. ಸಕ್ಕದಾಗಿ ರೋಸ್ಟ್ ಮಾಡಿ ಪ್ರೆಸ್ ಮಾಡಿದ ಹಂಗೆ ಸ್ಪಾಂಜಿ ಇಡ್ಲಿನಲ್ಲಿ ತುಪ್ಪ ಸೇರ್ಕೊಂಬಿಟ್ಟಿದೆ. ಒಳ್ಳೆ ಒಗ್ಗರಣೆ ಹಾಕಿದ್ದಾರೆ, ಕಾರ್ಮಲೈಸ್ಡ್ ಆಗಿರೋ ಈರುಳ್ಳಿ ಈ ಗ್ರೀನ್ ಚಟ್ನಿನಲ್ಲಿ ಒಂದು ಡಿಪ್ ತಗೊಂಡು ಟೇಸ್ಟ್ ಮಾಡ್ಬಿಡ್ತೀನಿ. ಸ್ವರ್ಗ ಗುರು ಅಲ್ಟಿಮೇಟ್ ಆಗಿದೆ. ಇವ್ರು ಕೊಡೋವಂಥ 2 ಥರ ಚಟ್ನಿ ಬಗ್ಗೆ ಮಾತಾಡಲೇಬೇಕು. ಒಂದು ಕಡಲೆಪಪ್ಪಿನಿಂದ ಮಾಡಿರೋವಂಥ ಒಂದು ಚಟ್ನಿ ಇದು, ಗ್ರೀನ್ ಕಲರು, ಕೊತ್ತಂಬರಿ ಮತ್ತು ಕಡಲೆಪಪ್ಪು ಎಲ್ಲ ಹಾಕಿ ಮಾಡಿದ್ದಾರೆ. ಸ್ವಲ್ಪ ಲೈಟಾಗಿ ಕೊಬ್ಬರಿನೂ ಇದೆ ಈ ಚಟ್ನಿನಲ್ಲಿ. ಈ ಇಡ್ಲಿಗೆ ಸಖತ್ತಾಗಿ ಒಂದು ಕಾಂಬಿನೇಷನ್ ಕೊಡ್ತಾ ಇದೆ. ಟೇಸ್ಟ್ ಮಾಡ್ತಾ ಇದ್ದೀನಿ ಇನ್ನೊಂದು ಬೈಟು. ಸ್ವರ್ಗ, ಅದ್ಭುತ, ಖಂಡಿತ ಟ್ರೈ ಮಾಡಲೇಬೇಕಾಗಿರುವಂಥ ಒಂದು ಘೀ ಪುಡಿ ಇಡ್ಲಿ ಇದು. ಇನ್ನೊಂದು ಟೊಮೆಟೊ ಗೊಜ್ಜಿದೆ, ಟೊಮೆಟೊ ಚಟ್ನಿ ಅಂತ ಹೇಳ್ತಾರೆ, ಇದರಲ್ಲಿ ಒಂದು ಡಿಪ್ ತೊಗೊಂಬಿಡ್ತೀನಿ. ಈ ಇಡ್ಲಿನ ಈ ಟೊಮೆಟೊ ಗೊಜ್ಜಿನಲ್ಲಿ ತಿನ್ನೋದಕ್ಕಿಂತ ಗ್ರೀನ್ ಚಟ್ನಿನಲ್ಲಿ ತಿನ್ನೋದು ಸಖತ್ತಾಗಿದೆ. ದುರ್ಗಮ್ಮಟ್ಟ ಸ್ವರ್ಗ, ನಮಗಂತೂ ಸಖತ್ ಇಷ್ಟ ಆಯಿತು. ನಮ್ಮ ಚಂದನ್ ಈ ಥರ ಒಂದು ಜಾಗ ಸಜೆಸ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳಬೇಕು ನಮ್ಮ ಚಂದನ್ಗೆ, ಅದ್ಭುತವಾಗಿದೆ. ಇಡ್ಲಿ ಎಲ್ಲ ಮುಗಿಸ್ಬಿಟ್ಟು ಮತ್ತೆ ಸಿಗ್ತೀವಿ, ಸ್ಟೇಟಿಯು. ಅದ್ಭುತವಾದ ಒಂದು ಬಾತ್ ದೋಸೆ ಕೊಟ್ಟಿದ್ದಾರೆ, ಸೂಪರ್ ಆಗಿದೆ. ಒಳ್ಳೆ ಕ್ರಿಸ್ಪಿ ಟೆಕ್ಸ್ಚರ್ ಎಲ್ಲ ಫೀಲ್ ಮಾಡ್ತಾ ಇದ್ರೆ ಸಖತ್ತಾಗಿದೆ, ಬಿಸಿ ಬಿಸಿ. ಇಲ್ಲಿ ನೋಡಪ್ಪ, ಓ ನಾನು ಈ ರೈಸ್ನ ಸ್ವಲ್ಪ ಟೇಸ್ಟ್ ಮಾಡಿಬಿಡ್ತೀನಿ. ಒಳ್ಳೆ ಪರಿಮಳ ಬರ್ತಾ ಇತ್ತು, ಬಿಸಿ ಬಿಸಿ ಇದೆ, ತುಪ್ಪ ಸಿಕ್ಕಾಪಟ್ಟೆ ಹಾಕ್ಬಿಟ್ಟಿದ್ದಾರೆ. ಆಹಾ, ಬಿಸಿ
ದೋಸೆ ಅಲ್ಲ ದೋಸೆ ಜೊತೆನಲ್ಲಿ ಕಾಂಬಿನೇಷನ್ ಮಾಡ್ಕೊಂಡು ತಿನ್ನಬೇಕು ರೈಸ್ನ. ಬಟ್ ನಾನು ಇದನ್ನು ಸ್ವಲ್ಪ ಟೇಸ್ಟ್ ಮಾಡ್ಬಿಡ್ತೀನಿ, ಆಮೇಲೆ ದೋಸೆ ಜೊತೆನಲ್ಲಿ ಟೇಸ್ಟ್ ಗೊತ್ತಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಟೇಸ್ಟ್ ಮಾಡ್ಬಿಡ್ತೀನಿ. ರೈಸು ಫ್ರೈ ಮಾಡಿರೋದ್ರಿಂದ ಇಂಚ್ ಮೇಲೆ ಆ ಸ್ಮೋಕಿ ಫ್ಲೇವರ್ ಸಕ್ಕತ್ತಾಗಿದೆ, ಸಿಕ್ಕಾಪಟ್ಟೆ ತುಪ್ಪ ಹಾಕಿರೋದ್ರಿಂದ ಟೇಸ್ಟ್ ಸಖತ್ ಎನ್ಹ್ಯಾನ್ಸ್ ಮಾಡುತ್ತೆ. ಟೂಲ್ಡ್ ಮಗ ಮಸ್ಟ್ರೈ ಅಂತಲೇ ಹೇಳಬೇಕು ಇದನ್ನು. ಈಗ ದೋಸೆನಲ್ಲಿ ಕಾಂಬಿನೇಷನ್ ಮಾಡಿ ತಿನ್ಬಿಡ್ತೀನಿ. ಸ್ವಲ್ಪ ಪಲ್ಯ ರೈಸು, ಇಲ್ಲಿ ಗಡ್ಡಿ ಚಟ್ನಿ ಕೊಟ್ಟಿದ್ದಾರೆ, ಎಲ್ಲ ಕಾಂಬಿನೇಷನ್ ಮಾಡಿ ತಿನ್ಬಿಡ್ತೀನಿ. ಎಕ್ಸ್ಟ್ರೀಮ್ಲಿ ರಿಚ್ಚು, ಒಂದು ದೋಸೆ ತಿನ್ಬಿಟ್ರೆ ಊಟ ಏನೂ ಬೇಡ, ಅಷ್ಟೊಂದು ಹೆವಿ ಇದೆ. ಎಕ್ಸ್ಟ್ರೀಮ್ಲಿ ರಿಚ್ಚು, ತುಪ್ಪ ಚೆನ್ನಾಗಿ ಹಾಕಿದ್ದಾರೆ. ಇಂಥ ಒಂದು ಬೆಲೆಗೆ ಈ ಥರ ಒಂದು ಕ್ವಾಲಿಟಿ ಫುಡ್ ಸಿಗೋದು ತುಂಬಾ ಕಷ್ಟ. ನೀವೇನಾದರೂ ಈ ಏರಿಯಾ ಆಸ್ಪಾಸ್ ಇದ್ದರೆ ಖಂಡಿತ ಟ್ರೈ ಮಾಡಿ ಅಂತ ಹೇಳ್ತೀನಿ. ಒಂದು ತುಂಬಾ ರಿಚ್ ಹಾಗೂ ಒಂದು ತುಂಬ ಕ್ವಾಲಿಟಿ ಫುಡ್ಡು, ನೀವು ಖಂಡಿತ ಟ್ರೈ ಮಾಡಬೇಕು. ಈ ರೈಸ್ ಅಂತೂ ಅದ್ಭುತವಾಗಿದೆ, ಸೊ ನೀವು ಟ್ರೈ ಮಾಡಬೇಕು ಇದನ್ನು, ಸಖತ್ತಾಗಿದೆ. ಇದಾದಮೇಲೆ ಏನು ತಿನ್ನೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಇದನ್ನು ನಾನು ಸೋಮು ನಮ್ಮ ಫ್ರೆಂಡ್ ಚಂದನ್ ಮುಗಿಸ್ಬಿಟ್ಟು ಮತ್ತೆ ಸಿಗ್ತೀವಿ. ಇಲ್ಲಿ ತಂದೂರಿ ಚಾಯ್ ಫಸ್ಟೇ ಹೇಳ್ದಂಗೆ ಫೇಮಸ್ ಇದೆ, ಅದನ್ನು ಒಂದು ತೊಗೊಂಡು ಟೇಸ್ಟ್ ಮಾಡ್ತೀವಿ ನಾವು. ಸ್ಟೇ ಟ್ಯೂನ್. ಸೂಪರ್, ಬಿಸಿಯಾದ ಕಾಫಿ. ಹೌದು, ತುಂಬ ಬಿಸಿ ಇದೆ, ಸ್ವಲ್ಪ ಹಾಕೊಂಡು ಆರಿಸ್ಕೊಂಡು ಕುಡಿತೀನಿ ನಾನು. ನಾನು ತಂದೂರಿ ಟೀ ತಗೊಂಡಿದ್ದೀನಿ, ಮೇಕಿಂಗ್ ಪ್ರೊಸೆಸ್ ನೋಡಿದ್ದೀರಾ, ಸಖತ್ ಬಿಸಿ ಇತ್ತು. ಟೇಸ್ಟ್ ಮಾಡ್ಬಿಡೋಣ. ಮಸಾಲೆ ಟೀ ರಿಫ್ರೆಶಿಂಗ್ ಆಗಿದೆ, ಕಾಫಿ ಆಗಿದೆ, ಸೂಪರ್. ನನಗೂ ಲೈಟಾಗಿ ಕೋಲ್ಡ್ ಆಗಿತ್ತು, ನನಗೆ ಹಿತ್ತಾಳೆ ಗ್ಲಾಸಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆಡಿಸ್ಕೊಂಡೆ ಕಾಫಿ. ಹೋಗ್ತಿದ್ರೆ ಒಂಥರ ಒಳ್ಳೆ ಬ್ರೇಕ್ಫಾಸ್ಟ್ ಆದ್ಮೇಲೆ ಧೂಳು ಮಗ ಟೀ ಕಾಫಿ ಒಳ್ಳೆ ಬ್ಲೆಂಡ್ ಅನ್ಸುತ್ತೆ. ನಾನು ಅಡಿಕಾಕ್ಷನ್ ನೋಡ್ತಾ ಇರೋನೆ ಗೊತ್ತಾಯ್ತು, ಸ್ಟ್ರಾಂಗ್ ಆಗಿ ಹಾಕ್ಸ್ಕೊಂಡ. ಹೌದು, ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ಟೀ ಪಾಸಿಟಿವ್ ಬಂದ್ರೆ ಎಲ್ಲ ತಗೊಂಡು ಎನರ್ಜಿ ಕೂಡ ಪಾಸಿಟಿವ್ ಆಗಿ ಮಾಡ್ಕೊಂಡು ಹೋಗ್ಬೋದು ಇಲ್ಲಿಂದ. ಒಳ್ಳೆ ಬ್ರೇಕ್ಫಾಸ್ಟು, ಒಳ್ಳೆ ಟೀ ಕಾಫಿ ಕೊಡ್ಕೊಂಡು ಇಲ್ಲಿಂದ ಹೋದ್ರೆ ಡೇ ಫುಲ್ ಚೆನ್ನಾಗಿರುತ್ತೆ. ಖಂಡಿತ ವಿಸಿಟ್ ಮಾಡಬೇಕಾಗಿರೋವಂಥದ್ದಾಗ ವಿಸಿಟ್ ಮಾಡಿ. ಅಕಸ್ಮಾತ್ ನೀವೇನಾದರೂ ಈ ಜಾಗಕ್ಕೆ ಆಲ್ರೆಡಿ ಬಂದಿದ್ರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ, ಖಂಡಿತವಾಗ್ಲೂ ಮಿಸ್ ಮಾಡಲೇಬೇಡಿ ಅಂತ ಜಾಗನ, ಎಂಜಾಯ್ ಮಾಡುವಂಥ ಜಾಗ, ಖಂಡಿತವಾಗ್ಲೂ ಬನ್ನಿ. ಸೊ ಇದು ಮುಗಿಸ್ಬಿಟ್ಟು ಔಟ್ ಡೋರ್ ಸಿಗ್ತೀವಿ ಸ್ಟೇಟಿಗೆ. ಸೊ ಧೂಳು ದಮಕ ಬ್ರೇಕ್ಫಾಸ್ಟು, ನಮ್ಮ ಚಂದನ್ ಥ್ಯಾಂಕ್ಸ್ ಹೇಳಲೇಬೇಕು. ಈ ಥರ ಒಂದು ಅದ್ಭುತವಾದ ಜಾಗನ ನಮಗೆ ಪರಿಚಯ ಮಾಡಿಸಿ, ನಾವು ನಮ್ಮ ವ್ಯೂವರ್ಸ್ಗೆ ಪರಿಚಯ ಮಾಡಿಸ್ತಾ ಇದ್ದೀವಿ, ನಿಮಗೇನು ಅನಿಸುತ್ತೆ? ಖಂಡಿತವಾಗ್ಲೂ ಇಂಥ ಜಾಗನ ನಮಗೆ ನಮ್ಮ ವ್ಯೂವರ್ಸ್ ಸಪೋರ್ಟ್ ಮಾಡಬೇಕು, ಯಾಕಂದರೆ ಇಂಥ ಕಡಿಮೆ ದುಡ್ಡಲ್ಲಿ ಈ ಥರ ಒಳ್ಳೆ ಫುಡ್ ಕೊಡ್ತಾ ಇದಾರಂದ್ರೆ ನಾವು ವ್ಯೂವರ್ಸ್ ಬಂದು ಅವ್ರು ಸಪೋರ್ಟ್ ಮಾಡಬೇಕು. ಹೌದು, ಅದೇ ಕೇಳ್ಕೊಳ್ಳೋದು ಹಿಂಗೆಲ್ಲ. ನೀನು ಬೆಲೆ ಕೇಳ್ತಾ ಇದ್ದೆ, ನೀನು ಹೇಳ್ಬಿಡು. ಹೌದು, ನಾನು ಹೇಳ್ತಿದ್ನಲ್ಲ, ಇಲ್ಲಿ ಒಂದು ಸೆಟ್ ದೋಸೆ ಅಂದ್ರೆ ಕೊಡಬೇಕಾಗುತ್ತೆ, ಸೆಟ್ ಮಸಾಲೆ ದೋಸೆ ಅಂತ ಕೊಡ್ತಾರೆ, ಅದರಲ್ಲಿ ತುಪ್ಪ ಒಯ್ದು ಕೊಡೋದು, ಮೂರು ದೋಸೆಗೆ 50 ರೂಪಾಯಿ. ಹೌದು, ಮತ್ತೆ ಪುಡಿ ದೋಸೆ,
ಮತ್ತೆ ತುಪ್ಪದ ಇಡ್ಲಿ ಅಂತ ಕೊಡ್ತಾರೆ, ಎಲ್ಲ 50 ರೂಪಾಯಿ ಒಳಗಡೆ ಇದೆ. ಮತ್ತೆ ಇನ್ನೊಂದು 50 ರೂಪಾಯಿಗೆ ಮಧ್ಯಾಹ್ನ ಊಟ ಕೊಡ್ತಾರೆ, ಅದು ಅನ್ಲಿಮಿಟೆಡ್ ಆಗಿ ಎಷ್ಟಾದ್ರೂ ಊಟ ತಿನ್ಬೋದು, ಅದು ಉಪ್ಸಾರು ಮುದ್ದೆ ರೈಸು ಎಲ್ಲಾನು. ಸೊ ಇದಕ್ಕಿಂತ ಇದೇ ಥರದ್ದು ಒಂದು ಒಳ್ಳೆ ಜಾಗ ತೋರ್ಸೋಕ್ಕೆ ಸಾಕಷ್ಟು ದಿನ ಆಗ್ಬೋದು, ಬಟ್ ಈ ವಿಡಿಯೋಗೆ ಸಾಕಷ್ಟು ಸಪೋರ್ಟ್ ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಂತೀವಿ. ಆ್ಯಸ್ ಯೂಶುವಲ್ ಹೇಳೋ ಡೈಲಾಗ್ ಒಂದೇ, ನೀವು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀವಿ. ನಮ್ಮ ಚಾನಲ್ನೇ ಅಂತಲ್ಲ, ಒಳ್ಳೆ ಒಳ್ಳೆ ಕಂಟೆಂಟ್ ಕ್ರಿಯೇಟರ್ಸ್ಗೆ ನಿಮ್ಮ ಸಪೋರ್ಟ್ ಬೇಕು, ದಯವಿಟ್ಟು ಮಾಡಿ. ನೀವು ಮಾಡ್ತೀರಿ ಅಂತ ನಾನು ಸೋಮು ಮತ್ತೊಂದು ಇಂಟ್ರೆಸ್ಟಿಂಗ್ ವೀಡಿಯೋನಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ಸಿ ಯು ಸೂನ್. ನಮಸ್ಕಾರ.